ರಾಜ್ಯದ ಜನ ನಿಮ್ಮ ಪಕ್ಷವನ್ನ ಯಾಕೆ ಬೆಂಬಲಿಸಬೇಕು ಅಂತ ಹೇಳ್ತೀರಾ ನಿರಂತರವಾಗಿ ಜನಪರ ಹೋರಾಟದಲ್ಲಿ ಮತ್ತು ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದೆ ಅಂದ್ರೆ ಕಳೆದ ಎರಡು ವರ್ಷ ಒಂಬತ್ತು ತಿಂಗಳಲ್ಲಿ ಅದು ಕೆ ಆರ್ ಎಸ್ ಪಕ್ಷ ಮಾತ್ರ ಯಾವ ಅಂಶಗಳನ್ನ ಇಟ್ಕೊಂಡು ನೀವು ಚುನಾವಣೆಗೆ ಹೋಗ್ತೀರ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಈ ಜೆಸಿಬಿ ಪಕ್ಷಗಳಿಗೆ ಬಲಿಷ್ಠವಾದ ಪರ್ಯಾಯವನ್ನು ಹಾಕಬೇಕು ಕೇವಲ ನಾವು ಹಾಕಿದ್ದೀವಿ ಕ್ಯಾಂಡಿಡೇಟ್ ಅನ್ನೋದಲ್ಲ ಇತ್ತೀಚೆಗೆ ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅತಿ ಹೆಚ್ಚು ಸದ್ದು ಮಾಡ್ತಾ ಇದೆ ವರ್ಕ್ ಆರ್ಡರ್ ಇಲ್ಲದೇನೆ ಇವತ್ತು ಕಾಮಗಾರಿಗಳು ನಡೀತಾ ಇದೆ ಭ್ರಷ್ಟಾಚಾರ ಎಲ್ಲರಿಗೂ ನಮಸ್ಕಾರ ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಜೊತೆಗೆ ರಾಜ್ಯದಲ್ಲಿ ಹಾಗೂ ಅವರ ಪಕ್ಷದಲ್ಲಿ ನಡೀತಾ ಇರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳ ಕುರಿತು ಮಾತನಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನಿಮ್ಮ ಪಕ್ಷದ ಕುರಿತು ಒಂದು ಸ್ವಲ್ಪ ಮಾತನಾಡೋಣ ಇತ್ತೀಚೆಗೆ ಒಂದು ಮೂರು ಮೂರುವರೆ ವರ್ಷ ಆಗ್ತಾ ಬರ್ತಿದೆ ಪಕ್ಷ ಕೆ ಆರ್ ಎಸ್ ಪಕ್ಷ ಬಂದು ಪಕ್ಷದ ಮುಖ್ಯವಾಗಿ ಧ್ಯೇಯ ಏನು ಸರ್ ಪಕ್ಷಕ್ಕೆ ನಾವು ಒಂದು ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣ ಒಂದು ಪ್ರಾದೇಶಿಕ ಪಕ್ಷ ಅಂತ ಕೊಟ್ಟಿದೀವಿ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕಳೆದ ಎರಡು ಮೂರು ದಶಕಗಳಿಂದ ಪರಮಭ್ರಷ್ಟ ಅನೀತಿಯುತ ರಾಜಕಾರಣ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಇವತ್ತು ಜೆ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಲ್ಲಿ ನಾಯಕರಾಗಿದ್ದಾರೆ ಕರ್ನಾಟಕ ನಾನು ಕಂಡ ಹಾಗೆ ಬಹಳ ಸುಭಿಕ್ಷವಾದ ಸಮೃದ್ಧವಾದಂತಹ ರಾಜ್ಯ ಆದರೆ ಏನು ಸಂಪತ್ತು ಕೆಲವೊಬ್ರಲ್ಲೇ ಶೇಖರಣೆ ಆಗಿದೆ ಇಲ್ಲಿ ಬಡತನ ನಿವಾರಣೆ ಆಗಿಲ್ಲ ಅಸಮಾನತೆಗಳು ಹೋಗಿಲ್ಲ ಸ ಶಿಕ್ಷಣ ಮತ್ತು ಆರೋಗ್ಯದ ಕಡೆಗೆ ಗಮನ ಹರಿಸಿಲ್ಲ ಹಾಗಾಗಿ ಬಹುಸಂಖ್ಯಾತ ಜನ ಬಹಳ ಬಹಳ ಕ ಕಷ್ಟದ ಜೀವನವನ್ನು ಬದುಕ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಭ್ರಷ್ಟಾಚಾರ 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 ಯಾವ್ಯಾವುದೋ ರೀತಿಯಲ್ಲಿ ತಲೆ ಹೊಡೆದಾದರೂ ಸರಿ ತಲೆ ಹಿಡ್ದಾದ್ರೂ ಸರಿ ನಾವು ದುಡ್ಡು ಮಾಡಬೇಕು ಅನ್ನುವಂಥ ನೀಚರು ಅಯೋಗ್ಯರು ರಾಜಕಾರಣಕ್ಕೆ ಬಂದಿರೋದು ಇದಕ್ಕೆ ಕಾರಣ ಆ ಮೂ ಆ ಮೂರು ಪಕ್ಷಗಳಲ್ಲಿ ಈ ಮೂರು ಅಂತ ನಾವೇನು ಹೇಳ್ತಾ ಇದ್ದೀವಿ ಕಳೆದ ಮೂರು ಎರಡು ಮೂರು ದಶಕಗಳಿಂದ ರಾಜ್ಯವನ್ನು ಆಳದಂಥವರು ಆ ಮೂರು ಪಕ್ಷಗಳಲ್ಲಿ ಈ ತರಹದ ಜನರೇ ಒಂದು ನಾಯಕತ್ವದ ಸ್ಥಾನಗಳಲ್ಲಿ ಇದ್ಬಿಟ್ಟಿದ್ದಾರೆ ಹಾಗಾಗಿ ರಾಜಕೀಯವನ್ನು ಶುದ್ಧೀಕರಣ ಮಾಡಬೇಕು ಯೋಗ್ಯರು ಪ್ರಾಮಾಣಿಕರು ಸಜ್ಜನರು ಜನಪರ ಕಾಳಜಿ ಇರುವಂಥವರು ವಿದ್ಯಾವಂತರು ಹೇಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂದಷ್ಟು ಆದರ್ಶಗಳನ್ನ ಇಟ್ಟುಕೊಂಡಿದ್ದಂತಹ ಜನ ರಾಜಕಾರಣಕ್ಕೆ ಬಂದರು ಆ ತರಹದ ಜನ ಈ ಹೊತ್ತಿನ ಹಣ ಮತ್ತು ಹೆಂಡ ಮತ್ತು ಜಾತಿ ರಾಜಕಾರಣವನ್ನು ಮೀರಿ ಸಮಾಜಕ್ಕೆ ನಾಯಕತ್ವ ಕೊಡಬೇಕು ಅಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಮತ್ತು ಅಂತಹ ಒಂದು ರಾಜಕೀಯ ಪಕ್ಷ ಮಾದರಿ ಆಗಬೇಕು ಅಂತ ಹೇಳಿ ನಾವು ಸರಿ ಈಗಾಗಲೇ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಇದೆ ರಾಷ್ಟ್ರೀಯ ಪಕ್ಷ ಅಧಿಕಾರದಲ್ಲಿದೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ಇಂತಹ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಈಗ ದೇಶದಾದ್ಯಂತ ನಡೀತಾ ರಾಜಕೀಯ ಸನ್ನಿವೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಉಳಿಗಾಲ್ವೇ ಇಲ್ಲ ಅಂತ ಹೇಳಿ ಒಂದು ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಜನ ನಿಮ್ಮ ಪಕ್ಷವನ್ನ ಯಾಕೆ ಬೆಂಬಲಿಸಬೇಕು ಅಂತ ಹೇಳ್ತೀರಾ ನೀವು ಒಂದು ಮೂರು ಪ್ರಮುಖ ಪಕ್ಷಗಳಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಂತ ಹೇಳಿದ್ರಿ ಆದ್ರೆ ಅವ್ರೇನೆ ಸಂದರ್ಭಾನುಸಾರ ಅವಕಾಶವಾದಿ ರಾಜಕಾರಣ ಮಾಡುವಂತವರು ಅಂತಾರೆ ಇನ್ನೊಂದು ಸಲ ಪ್ರಾದೇಶಿಕ ಪಕ್ಷ ಅಂತಾರೆ ಹಾಗಾಗಿ ನಮ್ಮ ಪ್ರಕಾರ ಕರ್ನಾಟಕದಲ್ಲಿರುವಂಥ ಮೂರು ಪಕ್ಷಗಳು ಒಂದೇ ಪಕ್ಷಗಳು ಮೂರು ರಾಷ್ಟ್ರೀಯ ಪಕ್ಷಗಳೇ ಅಂದ್ಕೊಳ್ಬಹುದು ಅಥವಾ ಭ್ರಷ್ಟ ಪಕ್ಷಗಳು ಅಂತಾರು ಅಂದ್ಕೊಳ್ಬಹುದು ಜೆ ಸಿ ಬಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಸೊ ಹಾಗಾಗಿ ಅವರು ಮೂರು ಒಂದೇ ನಾಣ್ಯದ ಮುಖಗಳಿದ್ದ ಹಾಗೆ ಎರಡನೇದಾಗಿ ಇವತ್ತು ದೇಶಾದ್ಯಂತ ಇವತ್ತು ಒಂದೇ ರಾಷ್ಟ್ರೀಯ ಪಕ್ಷ ಇರುವಂಥದ್ದು ಇನ್ನೊಂದು ರಾಷ್ಟ್ರೀಯ ಪಕ್ಷ ಇಲ್ಲ ಅನ್ನುವಂಥ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಹಾಗೆ ನೋಡೋರು ದೇಶಾದ್ಯಂತ ಸೊ ಹಾಗಾಗಿ ದೇಶಾದ್ಯಂತ ಬಿ ಜೆ ಪಿ ವರ್ಸಸ್ ರೀಜನಲ್ ಪಾರ್ಟೀಸೇ ಇರುವಂತಹದ್ದು ಮತ್ತು ದಕ್ಷಿಣ ಭಾರತದಲ್ಲಿ ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ಅನ್ನುವಂಥ ಏನು ಪಕ್ಷಗಳಿದೆ ಎರಡೂ ಪಕ್ಷಗಳು ಅಸ್ತಿತ್ವದಲ್ಲಿರೋದು ಕೇವಲ ಕರ್ನಾಟಕದಲ್ಲೇ ತೆಲಂಗಾಣದಲ್ಲಿಲ್ಲ ಆಂಧ್ರದಲ್ಲಿಲ್ಲ ಮಹಾರಾಷ್ಟ್ರದ ಸಾರಿ ತಮಿಳ್ನಾಡಲ್ಲಿಲ್ಲ ಕೇರಳದಲ್ಲಿಲ್ಲ ಕೇರಳದಲ್ಲಿ ಸ್ವಲ್ಪ ಉಳ್ಕೊಂಡಿದೆ ತೆಲಂಗಾಣದಲ್ಲಿ ಒಂದು ಚೂರಿದೆ ಇದೆ ಆದ್ರೆ ರಾಷ್ಟ್ರೀಯ ಪಕ್ಷಗಳು ಎರಡು ಬಿಜೆಪಿ ಮತ್ತು ಕಾಂಗ್ರೆಸ್ನೂ ಈ ನಾಲ್ಕು ರಾಜ್ಯಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಅವರು ನಿರ್ಣಾಯಕವಾದ ಸ್ಥಾನದಲ್ಲಿ ಇನ್ನೊಂದು ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ ರಾಜಕೀಯ ಈಗೇನು ಪಕ್ಷಗಳಿವೆ ಇವೆಲ್ಲವೂ ಕೂಡ ಹಣದ ಹೊಳೆಯನ್ನೇ ಹರಿಸ ಈಗ ತಯಾರಿಯನ್ನ ನಡೆಸ್ತಿದ್ದಾರೆ ಇದೆಲ್ಲರಿಗೂ ಗೊತ್ತಿರುವಂತಹ ಓಪನ್ ಸೀಕ್ರೆಟ್ ಅನ್ನೋ ರೀತಿಯಲ್ಲಿರುವಂತಹ ವಿಚಾರ ನೀವು ಯಾವ್ಯಾವ ಅಂಶಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತೀರಾ ಈಗಾಗಲೇ ಐವತ್ತು ಜನರನ್ನ ಏನು ಸಂಭವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆಯನ್ನ ಮಾಡಿದಿರಾ ಯಾವ ಅಂಶಗಳನ್ನ ಇಟ್ಕೊಂಡು ನೀವು ಚುನಾವಣೆಗೆ ಹೋಗ್ತೀರಾ ಒಂದು ನೀವು ಹಣದ ಹೊಳೆ ಅಂದ್ರಿ ಅದಕ್ಕೊಂದು ನಾನೊಂದು ವಿವರಣೆ ಕೊಟ್ಬಿಡ್ತೀನಿ ಯಾವ ಹಣದ ಹೊಳೆಯು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಜನ ಹಣ ಹಂಚಿ ಹೆಂಡ ಕುಡಿಸಿ ಇನ್ನೇನೋ ಮಾಡಿಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇದ್ರಲ್ವಾ ಜನಕ್ಕೆ ಇವತ್ತು ಅರಿವಾಗ್ಬಿಟ್ಟಿದೆ ಇವರು ಹಣ ಕೊಡ್ತಾ ಇರೋದು ನಮ್ಮಿಂದ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ನಮ್ಮ ಜೀವನವನ್ನು ಬರ್ಬಾದ್ ಮಾಡೋದಿಕ್ಕೆ ಅಂತೇಳಿ ಅದೇ ಕಾರಣಕ್ಕಾಗಿ ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು ತೆಲಂಗಾಣ ರಾಷ್ಟ್ರ ಸಮಿತಿ ಒಬ್ಬ ಎಂ ಪಿ ಚುನಾವಣಾ ಅಕ್ರಮ ಮಾಡಿದ್ದಕ್ಕೆ ಸಸ್ಪೆಂಡ್ ಆಗಿ ಅವರು ಜೈಲು ಶಿಕ್ಷಣ ಆಗಿರಬೇಕು ಮತ್ತು ಅವ್ರ ಎಂಪಿನೂ ಕಳೆದ ಏನು ವಜಾ ಆಗಿದೆ ಮೊನ್ನೆ ಬಸವ ಕಲ್ಯಾಣದಲ್ಲಿ ಹಣ ಹಂಚೋದಕ್ಕೆ ಬಂದಂಥ ಒಂದು ಪಕ್ಷದ ಕಾರ್ಯಕರ್ತರನ್ನ ಹಿಡ್ಕೊಂಡು ಜನ ಹಿಡ್ಕೊಂಡು ಚಪ್ಪಲಿ ಹೊಡೆದ್ರು ನೋಡಿದಿರೋ ನೀವು ವೈರಲ್ ಆಗಿರಿ ಮಸ್ಕಿನಲ್ಲಿ ನಾವಿದ್ದಂಥ ಸಂದರ್ಭದಲ್ಲಿ ಅವ ಬಿ ಜೆ ಪಿ ಒಬ್ಬ ಯುವ ನಾಯಕ ಬಂದು ಅಲ್ಲಿ ಹಂಚ್ತಾ ಇದ್ದ ಹಣ ಮಸ್ಕಿಯಲ್ಲಿ ಅದನ್ನು ಹಿಡ್ಕೊಂಡು ನಾವೆಲ್ಲ ಪ್ರತಿಭಟನೆ ಮಾಡಿ ಅವನ ಮೇಲೆ ಎಫ್ ಐ ಆರ್ ಆಗಿ ಬುಕ್ ಆಗಿದೆ ಮುಂದಿನ ದಿನಗಳಲ್ಲಿ ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಫೋನ್ ಇದೆ ಬಹುತೇಕ ಕಡೆಗಳಲ್ಲಿ ಸಿ ವಿ ಇದೆ ಯಾರೆಲ್ಲ ಹಣವನ್ನ ಹಂಚಿ ಚುನಾವಣಾ ಬರ್ತಾರೋ ಮುಂದಿನ ದಿನಗಳಲ್ಲಿ ಕೃಷ್ಣನ ಜನ್ಮಸ್ಥಾನವನ್ನ ಸೇರ್ತಾರೆ ಇತ್ತೀಚೆಗೆ ರಾಜ್ಯದಲ್ಲಿ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅತಿ ಹೆಚ್ಚು ಸದ್ದು ಮಾಡ್ತಾ ಇದೆ ಪಂಜಾಬ್ನಲ್ಲಿ ಏನು ಮಾನಿದರೆ ಅವರು ಒಬ್ಬರನ್ನ ಏನು ಅವರ ಸಚಿವ ಸ್ಥಾನದಿಂದ ವಜಾ ಮಾಡಾಕಿದ್ರು ಇಲ್ಲಿ ರಾಜ್ಯದಲ್ಲಿ ನಲ್ವತ್ತು ಪರ್ಸೆಂಟ್ ಏನು ಭ್ರಷ್ಟಾಚಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದರೂ ಕೂಡ ಅದಕ್ಕೆ ಏನು ಪರಿಹಾರದ ಮೂಲಗಳು ನಮ್ಗೆ ಯಾವುದು ಕಾಣ್ ಬರ್ತಾ ಇಲ್ಲ ದೊಡ್ಡ ಮಟ್ಟದಂತಹ ಅದರ ವಿರುದ್ಧವಾದಂತಹ ಧ್ವನಿ ಕೇಳಿ ಬರ್ತಾ ಇಲ್ಲ ಯಾಕೆ ನಿಮ್ಮ ಪಕ್ಷದ ನಿಲುವೇನಾಗಿರುತ್ತೆ ಅಂತ ನೋಡಿ ಕರ್ನಾಟಕದಲ್ಲಿ ನಲ್ವತ್ ಪರ್ಸೆಂಟ್ ಭ್ರಷ್ಟಾಚಾರ ಅಂತ ಏನು ಬರ್ತಾ ಇದೆ ಅದು ಕೇವಲ ನಲವತ್ತು ಪರ್ಸೆಂಟ್ ಆಗಿಲ್ಲ ಕೆಲವೊಂದು ಯಾವುದು ಆಲ್ರೆಡಿ ಟೆಂಡರ್ ಆಗಿರುವಂತಹ ಕಾರ್ಯಗಳ ಇದು ಯೋಜನೆಗಳಲ್ಲಿ ಕಾಮಗಾರಿಗಳಲ್ಲಿ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅವರು ಏನು ಗುತ್ತಿಗೆದಾರರ ಸಂಘದವರು ಹೇಳ್ತಾ ಇದ್ದಾರೆ ಅದು ಟೆಂಡರ್ ಆಗಿ ಅಪ್ರೂವ್ ಆಗಿರುವಂತಹ ಯೋಜನೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ನಡೀತಾ ಇದೆ ಕರ್ನಾಟಕದಲ್ಲಿ ಮೊನ್ನೆ ನೇಣ ಹಾಕೊಂಡ ಅವನು ಅವನೊಬ್ಬ ಅಪರಾಧಿ ನನ್ನ ಪ್ರಕಾರ ನೇಣ ಹಾಕೊಂಡಿದ್ದಕ್ಕೆಲ್ಲ ಯಾರನ್ನ ಕೇಳಿ ಅವನು ಸರ್ಕಾರಿ ಸ್ಥಳದಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಅವನು ಕಾಮಗಾರಿ ಮಾಡ್ದ ಕಾಮಗಾರಿ ಮಾಡೋದಿಕ್ಕೆ ವರ್ಕ್ ಆರ್ಡರ್ ಇವತ್ತು ಕಾಮಗಾರಿಗಳು ಪರ್ಸೆಂಟ್ ಭ್ರಷ್ಟಾಚಾರ ತಾವು ಅಧಿಕಾರಕ್ಕೆ ಬಂದ್ರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರೆ ಇದು ಸಾಧ್ಯ ಆಗುತ್ತಾ ಅಂತ ಎಷ್ಟೋ ಕಡೆಗಳಲ್ಲಿ ಪರಮ ಭ್ರಷ್ಟರನ್ನ ಅಥವಾ ಜನ ವಿರೋಧಿಗಳನ್ನ ಜನ ನಾನಾ ರೀತಿಯಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ ನಾನಾ ರೀತಿಯಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ ಇವತ್ತು ಕಾನೂನು ಇದೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಸಂವಿಧಾನ ಇದೆ ನ್ಯಾಯಾಂಗ ಇದೆ ಮತ್ತು ಇವರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಅನುಭವಿಸುವಂತ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಯಡಿಯೂರಪ್ಪ ಏನ್ ಅಕ್ರಮ ಮಾಡಿದ್ದಾರೆ ಅಂತ ನಾನು ಹೇಳಬೇಕಾಗಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಹೇಳಿರೋ ಹೇಳಿಕೆಗಳನ್ನ ತೆಗೆದು ನೋಡಿ ಸಿದ್ದರಾಮಯ್ಯ ಎಂತಹ ಭ್ರಷ್ಟ ಮತ್ತು ಏನೇನು ರೀಡುಗಳು ಅದು ಇದು ಮಾಡಿದ್ದಾರೆ ಅನ್ನೋದನ್ನ ಕುಮಾರಸ್ವಾಮಿ ಬೇರೆಯವ್ರ್ ಬಿಟ್ಬಿಡಿ ಕುಮಾರಸ್ವಾಮಿ ಹೇಳಿರೋ ಹೇಳಿಕೆಗಳನ್ನ ನೋಡಿ ಕುಮಾರಸ್ವಾಮಿ ಅವ್ರದ್ದು ಜಂತ ಕಲ್ಲಿಂದ ಹಿಡ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಏನ್ ಅಕ್ರಮಗಳಿದೆ ಅನ್ನೋದನ್ನ ಇವತ್ತು ಅಶ್ವತ್ಥ ನಾರಾಯಣ ಇನ್ನೊಬ್ಬರು ಅಥವಾ ಬೇರೆ ಬೇರೆಯವರು ಕಾಂಗ್ರೆಸ್ ಅವರು ಅವರು ಹೇಳಿರೋದನ್ನ ನೋಡಿ ಅವೇನೆ ಸಾಕಾಗುತ್ತೆ ಇವರ ಆರೋಪಗಳು ಇವರ ಮೇಲೆ ಎಷ್ಟಿದೆ ಅಂತ ಯಾವುದೇ ಸಂದರ್ಭದಲ್ಲಿ ಇಷ್ಟು ಆರೋಪಗಳ ಘನಗಂಭೀರವಾದ ಆರೋಪಗಳು ಇರುವಂತವರು ದೇ ಶುಡ್ ಸ್ಟ್ಯಾಂಡ್ ಟ್ರಯಲ್ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರಾಜಕಾರಣಿಗಳ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಭ್ರಷ್ಟಾಚಾರದ ಕುರಿತು ಏನಾದ್ರೂ ದಾಖಲೆ ಇದೆಯಾ ನಾವು ಈಗಾಗ್ಲೇನೆ ಕುಮಾರಸ್ವಾಮಿ ಅವರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂ ಜಾರ್ಜ್ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ದಾಖಲೆಗಳ ಸಮೇತವಾಗಿ ನಾವು ಎ ಸಿ ಬಿನಲ್ಲಿ ಕೋರ್ಟ್ಗಳಲ್ಲಿ ಕೇಸ್ಗಳು ಹಾಕಿದ್ದೀವಿ ಲೋಕಾಯುಕ್ತದಲ್ಲಿ ಕೇಸುಗಳು ಹಾಕಿದ್ದೀವಿ ದಾಖಲೆಗಳ ಸಮೇತವಾಗಿ ಯಾ ಈ ಗೋಪಾಲಯ್ಯ ಬಗ್ಗೆ ಇತ್ತೀಚೆಗೆ ಲೋಕ ಎ ಸಿಬಿ ನಲ್ಲಿ ಸಿದ್ದರಾಮಯ್ಯನವರು ಹಲವಾರು ಎ ನಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಏನು ನಾವು ಹಿಂದೆ ಇದ್ದಂಥ ಸಂಘಟನೆ ಇವೆಲ್ಲದರಿಂದ ನಾವು ಹಾಕ್ಕೊಂಡು ಬರ್ತಾನೆ ಇದೀವಿ ದಾಖಲೆಗಳನ್ನ ಕೊಡ್ತಾನೇ ಇದೀವಿ ಆದರೆ ದಾಖಲೆಗಳನ್ನ ಇಟ್ಟುಕೊಂಡು ಎ ಸಿ ಬಿ ಲೋಕಾಯುಕ್ತ ಏನ್ ತನಿಖೆ ಮಾಡಿದೆ ಒಂದು ಕಡೆ ಸ್ಪರ್ಧಾರ್ಥಿಗಳು ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ಅನ್ನೋದೇ ಓದ್ತಾ ಇದ್ದಾರೆ ಇನ್ನೊಂದು ಕಡೆ ಅಕ್ರಮಗಳನ್ನು ಎಸ್ಕೊಂಡು ಅಧಿಕಾರವನ್ನು ಅನುಭವಿಸೋದಕ್ಕೆ ಸಿದ್ಧರಾಗಿದ್ದಾರೆ ಪಿ ಎಸ್ ಐ ಸ್ಕ್ಯಾಮ್ ರಾಜ್ಯದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಕೇಳಿ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಧ್ವನಿ ಏನು ನೋಡಿ ಪಿ ಎಸ್ ಐ ಒಂದು ಅದೇ ರೀತಿಯಲ್ಲಿ ಕೆ ಪಿ ಎಸ್ ಸಿ ಅಂತ ಹೊಂದಿದೆ ಕೆ ಪಿ ಎಸ್ಸಿಯ ಅನೀತಿ ಅನಾಚಾರದಿಂದಾಗಿ ದುರಾಡಳಿತದಿಂದಾಗಿ ಭ್ರಷ್ಟಾಚಾರದಿಂದಾಗಿ ಇವತ್ತು ಪಿ ಎಸ್ ಐ ಗೌರ್ಮೆಂಟು ಸಪರೇಟ್ ಒಂದು ಸಂಸ್ಥೆಯಿಂದ ಮಾಡಿಕೊಂಡಿದೆ ಕೆ ಪಿ ಎಸ್ ಸಿಲಿ ತಾಳಿ ಭಾಗ್ಯ ಅಂದರೆ ಯಾವ ಏನೋ ಒಬ್ಬ ಅಭ್ಯರ್ಥಿ ಬರೆದಿರ್ತಾನೆ ಆ ಒಂದು ರಿಟರ್ನ್ ಟೆಸ್ಟ್ ಪಾಸ್ ಆಗಿರುತ್ತೆ ಈಗ ಅವನು ಓವರಲ್ ಇದಕ್ಕೆ ಬರಬೇಕು ಇವ್ ಪರ್ಸ್ನಾಲಿಟಿ ಇಂಟರ್ವ್ಯೂಗೆ ಬರಬೇಕು ಅವನು ಬರ್ತಾ ಅದು ಗೊತ್ತಾಗಿ ಯಾವನೋ ಹೋಗಿ ಇವನು ಪರವಾಗಿ ನೀನು ನನ್ನ ಮಗಳನ್ನ ಅವನು ಅವನು ಸೆಲೆಕ್ಟ್ ಆದರೆ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾನೆ ಹಾಗಾಗಿ ನಾನು ಅವನ ಪರವಾಗಿ ಒಂದು ಕೋಟಿ ಇದ್ದೀನಿ ಅಂತೆಲ್ಲ ಕೊಟ್ಟು ಇನ್ನೂ ಮದುವೆಯೇ ಇನ್ನು ಕೆಲಸನೇ ಸಿಗದೇವನ್ನ ಬುಕ್ ಮಾಡಿಕೊಂಡು ಅವನ ಪರವಾಗಿ ಕೊಟ್ಟು ಕೆಲಸ ತಗೊಂಡಿದ್ದಾರೆ ಫೋರ್ ಬ್ಯಾಚಲ್ಲಿ ಟೂ ತೌಸಂಡ್ ಲೆವೆನ್ ಬ್ಯಾಚಲ್ಲೂ ಆಗಿ ಆಗಿದೆ ಎಸ್ ಸಿನಲ್ಲಿ ಯಾರು ಅವರೆಲ್ಲ ತಹಸೀಲ್ದಾರ್ ಆದ್ರೂ ಡಿ ವೈಎಸ್ ಗಳಾದ್ರು ಎ ಸಿ ಗಳಾದ್ರು ಅವರೆಲ್ಲ ಇವತ್ತು ಐ ಎಸ್ ಐ ಪಿ ಎಸ್ ಆಗಿದ್ದಾರೆ ಇನ್ನೊಂದು ಪ್ರಮುಖವಾಗಿ ರಾಜ್ಯದಲ್ಲಿ ಅಥವಾ ಬೇರೆ ಎಲ್ಲ ಕಡೆ ಎಲ್ಲಾ ಕ್ಷೇತ್ರಗಳಲ್ಲೂ ರಾಜಕೀಯ ಇದೆ ಎಲ್ಲಾ ಕ್ಷೇತ್ರಗಳಲ್ಲೂ ಭ್ರಷ್ಟಾಚಾರ ಇದೆ ಬಟ್ ಇವಾಗ ಮಕ್ಕಳು ಓದುವಂತಹ ಪಠ್ಯ ಪುಸ್ತಕದಲ್ಲೂ ಕೂಡ ರಾಜಕೀಯ ಇಷ್ಟು ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅದರಲ್ಲೂ ಮಹನೀಯರ ವಿರುದ್ಧ ಕೇಳಿ ಬಂದಂತಹ ಕೆಲವೊಂದು ಹೇಳಿಕೆಗಳು ಸಾಕಷ್ಟು ಮಕ್ಕಳಿಗೆ ಮಕ್ಕಳು ವಿಚಾರದಲ್ಲೂ ಈ ರೀತಿಯಾಗಿ ನಡ್ಕೊಳ್ತಾರಾ ಅಂತೇಳಿ ಅಂದ್ರೆ ಊಹಿಸೋದಕ್ಕೂ ಆಗದೆ ಇರೋ ರೀತಿಯಲ್ಲಿ ಕೆಲವೊಂದಷ್ಟು ಬೆಳವಣಿಗೆಗಳು ಬಹಳ ಬೇಸರ ತರತ್ತೆ ಈ ಬಗ್ಗೆ ನೀವೇನು ಹೇಳ್ತೀರಾ ನೋಡಿ ಪ್ರತಿ ಸಂದರ್ಭಗಳಲ್ಲೂ ಜನರನ್ನ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಎತ್ತರಿಸ್ತಾ ಹೋಗ್ಬೇಕು ಅದು ರಾಜಕಾರಣ ರಾಜಕಾರಣ ಬಹಳ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ರಾಜಕಾರಣಕ್ಕಿಂತ ಇನ್ನೊಂದು ಪವಿತ್ರವಾದಂತಹ ಉದ್ಯೋಗ ಉದ್ಯೋಗ ಅಲ್ಲ ಅದು ಒಂದು ವಲಯ ಸೇವಾ ಕ್ಷೇತ್ರ ಇದೆ ಅಂತ ನಾನು ಭಾವಿಸಿಲ್ಲ ರಾಜಕಾರಣಕ್ಕೆ ಅಂತಹ ರಾಜಕಾರಣಕ್ಕೆ ಅಯೋಗ್ಯರು ಅಧಮರು ನೀಚರು ಸಂಕುಚಿತ ಮನೋಭಾವದವರು ಇದ್ದಾಗ ಇಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ ಹಾಗಾಗಿನೇ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇದೆ ಕುವೆಂಪು ಬಗ್ಗೆ ಬಸವಣ್ಣವ್ರ ಬಗ್ಗೆ ಗೊತ್ತಿರದೇ ಇರುವಂಥವ್ರು ಅಥವಾ ಅವ್ರ ಬಗ್ಗೆ ತುಚ್ಛ ಭಾವನೆ ಇರುವಂಥವ್ರು ಇವತ್ತು ಪಠ್ಯಪುಸ್ತಕ ಪರಿಷ್ಕರಣೆ ಇನ್ನೊಂದು ಮಾಡೋದು ಅಂತ ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು ಕುವೆಂಪು ಬಸವಣ್ಣ ಇವರು ಕನ್ನಡದ ಕುಲ ನಾಯಕರು ಮತ್ತು ಕನ್ನಡಕ್ಕೆ ಒಂದು ದೊಡ್ಡ ಪರಂಪರೆ ಇದೆ ಮನುಷ್ಯ ಜಾತಿ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ನಮ್ಮ ಆದಿಕವಿ ಬರೀತಾರೆ ಪಂಪ ಸೊ ಹಾಗಾಗಿ ಇವೆಲ್ಲ ಏನು ನಡೀತಾ ಇದೆ ಇದು ತುಂಬ ನೀಚವಾದದ್ದು ಆದರೆ ಈ ಹೊತ್ತು ಅಧಿಕಾರ ಇದೆ ಅವರಿಗೆ ಅದೊಂದೇ ಅಲ್ಲ ಯಾವ ವಲಯವನ್ನೇ ತೆಗೆದುಕೊಳ್ಳಿ ಇವತ್ತು ಕ್ಷುದ್ರವಾಂ ಕ್ಷುದ್ರ ಅಂತ ಮಾಡಕ್ ಬಿಟ್ಟಿದ್ದಾರೆ ಹಾಗಾಗಿ ಅಧಿಕಾರ ಹೆಂಗೆ ಬಂತು ಅವರಿಗೆ ಯಾರು ಕೊಟ್ಟರು ಇವತ್ತು ನಾವು ನಾವು ದುಡ್ಡು ತಗೊಂಡು ಹೆಂಡ ತಗೊ ಕುಡಿದ್ವೋ ಇನ್ನೊಂದು ತೊಗೊಂಡೋಗ ಗೊತ್ತಿಲ್ಲ ಆದರೆ ನಮ್ಮ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತಾ ಇದೀವಿ ಏನೂ ತಗೊಳ್ಳೋದಿಲ್ಲ ಅಲ್ಲಿ ಆಯ್ಕೆ ಮಾಡ್ತಾಯಿದ್ದೀವಿ ಆದರೆ ಆ ಜನಪ್ರತಿನಿಧಿಗಳು ನಮಗೆ ಮೋಸ ಮಾಡ್ತಾ ಇದ್ದಾರೆ ಲಂಚ ತಗೊಳ್ತಾ ಇದ್ದಾರೆ ನಮ್ಮಿಂದನೇ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಯನ್ನು ಕದಿಡ್ತಾ ಇದ್ದಾರೆ ಅದು ಗೊತ್ತಾಗ ನಾವು ಏನು ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಗೆಲ್ಲಿಸ್ತಾ ಇದ್ದೀವಿ ಇನ್ನು ನಮ್ಮ ಈ ಏನು ಕರುನಾಡು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಿದ್ವಿ ಅದೇ ರೀತಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇತ್ತೀಚೆಗೆ ಕೆಲವೊಂದು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತಿಗೊಳಗಾಗ್ತಿರುವಂಥದ್ದು ರಾಜ್ಯದಲ್ಲಿ ನಡೀತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳು ಕೆಲವೊಂದು ನಿರಂತರವಾದಂತಹ ಅಭಿಯಾನಗಳು ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮದ ಸವಾರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಆಗಾಗ ಸಮಾಜದ ಸ್ವಾಸ್ಥ್ಯವನ್ನು ಕೆಡು ಕೆಡ ಕೆಡಿಸುವಂತಹ ಘಟನೆಗಳು ಮಾತುಗಳು ಕೃತ್ಯಗಳು ನಡೀತನೇ ಇರ್ತವೆ ಯಾವಾಗಲೂ ಮುಂದೆ ಹಿಂದೇನೂ ನೋಡಿದೀವು ಮುಂದೇನೂ ನಡೆಯುತ್ತವೆ ಆದರೆ ಇವತ್ತು ನಾವಿರುವಂಥ ಸಂದರ್ಭದಲ್ಲಿ ಒಂದು ಎಲ್ಲೋ ಹುಟ್ಟಿ ಎಲ್ಲೋ ಸಾಯಬಹುದಾಗಿರೋದನ್ನು ಎಲ್ಲೋ ಒಂದು ಕಡೆ ಅಲ್ಲೆಲ್ಲೋ ಒಂದು ಸಣ್ಣದಾಗಿ ಇಷ್ಟಗಲದಲ್ಲಿ ಬೆಂಕಿ ಹಾಕಿ ಅಲ್ಲಿಗೆ ನಂದಿ ಹೋಗಬಹುದಾದದನ್ನು ಇವತ್ತು ಕಾಡ್ಗಿಚ್ಚು ಮಾಡುವಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗ್ಬಿಟ್ಟಿದೆ ಮಾಧ್ಯಮಗಳು ಮತ್ತು ವಾಟ್ಸಪ್ ಯೂನಿವರ್ಸಿಟಿ ಬ ಯಾರು ಅವರಿಗೆ ಅವರಿಗೆ ಮಾನ್ಯತೆಯೇ ಇಲ್ಲ ಗೌರವವೇ ಇಲ್ಲ ಅವರು ಹೇಳಿದ್ದನ್ನು ಅವ್ರ ಹಿಂದೆ ಒಬ್ಬ ಫಾಲೋಯಿಂಗ್ ಇಲ್ಲ ಬೀದಿ ಅಂತ ನಾವೇನು ಹೇಳ್ತೀವಿ ಆದಿ ಬೀದಿ ಅಂತ ಅನ್ನೋದು ತಪ್ಪು ಪದ ಆದರೆ ನಾನು ಹೇಳ್ತೀನಿ ಅಂದರೆ ಅವನಿಗೆ ಮಾನ್ಯತೆ ಇಲ್ಲ ಅವನು ಯೋಗ್ಯ ಅಲ್ಲ ಅವನಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಅವನು ಹೇಳಿದ್ದನ್ನು ಇವತ್ತು ಬಹಳ ದೊಡ್ಡ ವಿಚಾರವಾಗಿ ಮಾಧ್ಯಮಗಳು ನಿರಂತರವಾಗಿ ರಿಪೀಟೆಡ್ 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 ಪ್ರಚಾರ ಮಾಡ್ತಾನೆ ಇರ್ತವೆ ಪ್ರಸಾರ ಮಾಡ್ತಾ ಇರ್ತವೆ ಮಾಧ್ಯಮಗಳಿಗೆ ಇವತ್ತು ಜವಾಬ್ದಾರಿ ಇಲ್ಲ ಎಲ್ಲ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಅಂದ್ಕೊಂಡು ಏನು ಬೇಕಾದರೂ ಇವತ್ತು ನಾವು ಹಾಕ್ತೀವಿ ನಮ್ಮ ಟಿ ಆರ್ ಪಿ ಬೇಕು ಅನ್ನುವಂಥ ಸ್ಥಿತಿಗೆ ಕೆಲವೊಂದು ಮಾಧ್ಯಮಗಳು ಮುಟ್ಕೊಂಡು ಬಿಟ್ಟಿವೆ ಅದೇ ಕಾರಣದಿಂದಾಗಿ ಮಾಧ್ಯಮಗಳ ವಿಶ್ವಾಸಾರ್ಹತೆ ಇವತ್ತು ಹೋಗಿರುವಂಥದ್ದು ನಮ್ಮ ಚದುರಂಗದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನೇರ ನೇರವಾಗಿ ಉತ್ತರಿಸಿ ಸುದೀರ್ಘವಾದಂತಹ ಉತ್ತರಗಳನ್ನು ಕೊಟ್ಟರೆ ನಮ್ಮ ಜೊತೆಗೆ ಇಷ್ಟೊಂದು ಸಮಯವನ್ನು ಕಳೆದಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ